नमस्कार अमोघ न्यूज़ के स्वागत नानु स्मिता तुमकूरी रेलवे स्टेशन भाग नागर सुब्रह्मण्य स्वामी देवस्थान तुळु प्रतिष्ठित प्रयुक्त विविध होम हवन विजृंभण स्टोरी नोडक बनी ನಾಗಸುಬ್ರಹ್ಮಣ್ಯ ಸ್ವಾಮಿಯವರ 13ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಮಹೋತ್ಸವವು ನೆರವೇರಿತು. ತುಳಷಷ್ಟಿ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಗಿನಿಂದ ವಿಶೇಷ ಪೂಜಾ ಕೈಂಕರ್ಯಗಳು, ಗಣಪತಿ ಹೋಮ, ನವಗ್ರಹ ಹೋಮ, ಸ್ಕಂದ ಹೋಮ, ಸರ್ಪಸೂಕ್ತ ಹೋಮ, ಸರ್ಪಮೂಲ ಮಂತ್ರ ಹೋಮಗಳು ಪ್ರಧಾನ ಅರ್ಚಕ ಜಯದೇವ ಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆಯಿತು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ 13ನೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ನಾವು ಸರ್ಕಾರದ ಉಲ್ಲಂಘನೆಯನ್ನು ಫಾಲೋ ಮಾಡಿಕೊಂಡು ಎಲ್ಲರಿಗೂ ಮಾಸ್ಕ್ ಹಾಕಿಸಿ ಎಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸ್ವಾಮಿಗೆ ಬೆಳಗ್ಗೆ ಅಭಿಷೇಕ, ಅದಾದ ನಂತರ ಅಲಂಕಾರ, ಅದಾದ ನಂತರ ಹೋಮ ಶುರುವಾಗಿದೆ. ಹೋಮವನ್ನು ಮಾಡ್ತಾ ಇದ್ದೀವಿ. ಈಗ ಮಹಾಮಂಗಳಾರತಿ ಆಗುತ್ತೆ, ಬೇಗನೆ ಮುಗಿಸ್ತಾ ಇದ್ದೀವಿ. ಯಾರಿಗೂ ಬೇಗ ಕೊರೋನಾ ಮತ್ತು ಎಲ್ಲ ಕಾಯಿಲೆಗಳಿಂದ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ. ನಮಸ್ತೆ. ಇನ್ನು ಈ ಭಾಗದ ಪಾಲಿಕೆ ಸದಸ್ಯರಾದ ಗಿರಿಜಾ ಧನ್ಯಕುಮಾರ್, ಧನ್ಯಕುಮಾರ್, ಪ್ರಭಾಕರ್, ಜಗದೀಶ್ ಸೇರಿದಂತೆ ಅನೇಕ ಗಣ್ಯರುಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಈ ದಿನ 15ನೇ ವರ್ಣ ರೈಲ್ವೆ ಸ್ಟೇಷನ್ ಬಳಿ ಇರುವ ನಾಗಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 13ನೇ ವರ್ಷದ ಸೃಷ್ಟಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಇದು ವೀಕೆಂಡ್ ಇತ್ತು, ಆದರೆ ಇದನ್ನು ನಾವು ನಿಗದಿಪಡಿಸಿರೋದ್ರಿಂದ ನಾವು ಮಾಡಲೇಬೇಕು ಅಂತೇಳಿ, ನಾವು ಯಾವುದೇ ಒಂದು ನಮ್ಮ ಸಮಸ್ಯೆ ಬಂದರೂ ನಾವು ದೇವರಲ್ಲಿ ಮೊರೆ ಹೋಗ್ತೀವಿ. ಆ ರೀತಿ ಈಗ ಒಮಿಕ್ರಾನ್ ಬಂದಿರೋದ್ರಿಂದ ನಾವು ಇದನ್ನು ನಿಲ್ಲಿಸಲಿಲ್ಲ. ನಿಲ್ಲಿಸದೇ ಇದ್ರೆ ನಾವು ದೇವರಲ್ಲಿ ಕೇಳ್ಕೊಳ್ತಿದ್ದೀವಿ, ಯಾರಿಗೂ ಸಹ ಈ ಒಮಿಕ್ರಾನ್ನ ಬಿಸಿ ತಟ್ಟದೇ ಇರಲಿ, ಮತ್ತು ನಮ್ಮ ದೇಶ ಬಿಟ್ಟು ಇದು ಒಮಿಕ್ರಾನ್ ಹೋಗಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಸುಬ್ರಹ್ಮಣ್ಯನನ್ನು ಕೇಳ್ಕೊಳ್ತಿದ್ದೀವಿ. ಇದು ಇಲ್ಲಿ ಎಲ್ಲರೂ ನಾವು ಒಂದು ರೂಲ್ಸ್ನ ಫಾಲೋ ಮಾಡ್ತಿದ್ದೀವಿ, ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಈ ಕೆಲಸನ ಮಾಡ್ತಿದ್ದೀವಿ, ಮತ್ತು ಇದು ಆದಷ್ಟು ಬೇಗ ಮುಗಿಸ್ತೀವಿ. ಎಷ್ಟು ಜನನೂ ನಾವು ಸೇರಿಸ್ಕೊಂಡಿಲ್ಲ. ಈ ಒಮಿಕ್ರಾನ್ ಇದರಿಂದ ನಮಗೆ ದೇವರು ಮುಕ್ತಿ ಕೊಡಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಮತ್ತು ನಾಗಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದ. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಳೆದ ಒಂದು ತಿಂಗಳಿನಿಂದ ಶೆಟ್ಟಿಗೆರೆ, ಬಂಡಹಳ್ಳಿ, ಪಿಲ್ಲಗುಂಡನಹಳ್ಳಿ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿತ್ತು. ಇದು ಭೂಕಂಪ ಎನ್ನುವುದು ಸ್ಥಳೀಯ ಜನರ ಭಾವನೆಯಾಗಿದೆ. ವಿಜ್ಞಾನಿಗಳ ಹೇಳಿಕೆಯಂತೆ ಅತಿಯಾದ ಮಳೆಯಿಂದ ಹೀಗಾಗಿದೆ. ಜನತೆ ಯಾವುದೇ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಸಚಿವ ಡಾಕ್ಟರ್ ಕೆ ಸುಧಾಕರ್ ಗ್ರಾಮಗಳಿಗೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಸಾಂತ್ವನ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಭೂಕಂಪಿತ ಭೀತಿಗೆ ಒಳಗಾದ ಶೆಟ್ಟಿಗೆರೆ, ಬಂಡಹಳ್ಳಿ, ಪಿಲ್ಲಗೊಂಡಹಳ್ಳಿ ಗ್ರಾಮಗಳಿಗೆ ವಿಜ್ಞಾನಿಗಳ ಜೊತೆ ಇಂದು ಭೇಟಿ ನೀಡಿ ಪರಿಶೀಲನೆ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಈ ಬಗ್ಗೆ ಮಾತನಾಡಿ, ಕಳೆದ 50 ವರ್ಷಗಳಲ್ಲಿಯೇ ಸುರಿಯದ ಅತಿ ಹೆಚ್ಚಿನ ಮಳೆ ಕೇವಲ 3 ತಿಂಗಳಲ್ಲಿ ಜಿಲ್ಲೆಯಲ್ಲಿ ಸುರಿದಿದೆ. ಇದರ ಪರಿಣಾಮವಾಗಿ 2-3 ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದೆ, ಬಹಳ ದೊಡ್ಡ ಶಬ್ದ ಬಂದಿದೆ, ಕಟ್ಟಡಗಳ ಗೋಡೆ ಬಿರುಕು ಬಿಟ್ಟಿದೆ. ಈ ತರಹದ ಘಟನೆಗಳು ನಡೆದ ಹಿನ್ನೆಲೆಯಲ್ಲಿ ರಾಜ್ಯದ ವಿಜ್ಞಾನಿಗಳ ತಂಡ ಇಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮೌಖಿಕವಾಗಿ ಒಂದು ವರದಿ ನೀಡಿದೆ. ಈಗ ಒಂದು 2-3 ಗ್ರಾಮಗಳಲ್ಲಿ ಕಳೆದ ಒಂದು ತಿಂಗಳಿಂದ ಕೆಲವು ಬಾರಿ ಭೂಮಿ ಕಂಪಿಸಿದ ಅನುಭವ, ಮತ್ತು ಮನೆಯಲ್ಲಿ ಏರ್ ಕ್ರ್ಯಾಕ್ ಆಗಿದೆ ಎನ್ನುವಂತಹ, ಮತ್ತು ಭಾಳ ದೊಡ್ಡ ಶಬ್ದ ಕೂಡ ಬಂದಿದೆ, ಕೆಲವು ಸಲ ಬಂದಿದೆ ಎನ್ನುವಂತಹ ಘಟನೆ ಈ 3 ಗ್ರಾಮಗಳಲ್ಲಿ ನಡೆದಿತ್ತು. ಬಂಡಹಳ್ಳಿ, ಪಿಲ್ಗುಂಡ್ಲಹಳ್ಳಿ ಹಾಗೂ ಶೆಟ್ಟಿಗೆರೆ 3 ಗ್ರಾಮಗಳಲ್ಲಿ. ಇಲ್ಲಿನ ಸ್ಥಳೀಯ ಜನರು ಏನು ಭಾವನೆ ಮಾಡ್ಕೊಂಡಿದ್ರು, ಇದು ಭೂಕಂಪ ಆಗಿದೆ, ಭೂಕಂಪದಿಂದ ಹಿಂಗಾಗ್ತಾ ಇದೆ ಅಂತೇಳಿ. ಅದಕ್ಕೆ ನಾನು ಸ್ಥಳಕ್ಕೆ ಬಂದು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ರಾಜ್ಯ ವಲಯದಿಂದ ಭೂ ವಿಜ್ಞಾನಿಗಳು ಅವರನ್ನು ಕರೆಸಿ ಇಲ್ಲೆಲ್ಲ ಕೂಡ ಒಂದು ಸ್ಟಡಿಯನ್ನು ಮಾಡಿದ್ದಾರೆ. ಅದರ ವರದಿಯನ್ನು ಕೂಡ ಈಗಾಗಲೇ ಮೌಖಿಕವಾಗಿ ನಮಗೆ ತಿಳಿಸಿದ್ದಾರೆ, ಈಗಾಗಲೇ ತಿಳಿಸಿದ್ದಾರೆ. ಮೇಲಾಗಿ ಈ ಭಾಗದಲ್ಲಿ 1200-1400 ಅಡಿ ಅಂತರ್ಜಲ ಕ್ಷೀಣಿಸಿದೆ. ಒಮ್ಮೆಲೆ ಭಾರಿ ಮಳೆಯಾದ ಕಾರಣ ಹೀಗಾಗಿದೆ. ಮತ್ತೊಮ್ಮೆ ಈ ಘಟನೆಗೆ ನಿಖರವಾದ ಕಾರಣವೇನು ಎಂಬುದನ್ನ ಈ ಬಗೆಗಿನ ವರದಿಯನ್ನು ದೃಢೀಕರಿಸಿ ಮತ್ತೊಮ್ಮೆ ನಾವು ಅವರನ್ನ ಇಲ್ಲಿಗೆ ಕರೆಯಿಸಲಾಗಿದೆ. ಇಲ್ಲಿನ ಸ್ಥಿತಿ ಪರಿಸ್ಥಿತಿ ಬಗ್ಗೆ ಲಿಖಿತ ರೂಪದಲ್ಲಿ ವರದಿ ನೀಡುವಂತೆ ಕೋರಲಾಗಿದೆ. ಗಣಿಗಾರಿಕೆ ಮಾಡುವವರು ಕಂಟ್ರೋಲ್ಡ್ ಬ್ಲಾಸ್ಟಿಂಗ್ ಮಾಡಲು ಅವರಿಗೆ ನೀಡಿರುವ ಪರವಾನಗಿಯಲ್ಲಿಯೇ ನೀಡಲಾಗಿದೆ. ಈ ಬಗ್ಗೆ ಪೊಲೀಸರು ನಿಗಾ ವಹಿಸಲು ಸೂಚಿಸಲಾಗಿದ್ದು, ಈ ನಿಯಮ ಮೀರಿ ಅತಿ ಆಳದಲ್ಲಿ ಸ್ಫೋಟಕಗಳನ್ನು ಬಳಸಿದವರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಲು ಅವಕಾಶವಿದೆ. ಇದನ್ನು ನಿರ್ದಾಕ್ಷಿಣ್ಯವಾಗಿ ಬಳಸುವಂತೆ ಜಿಲ್ಲಾ ಪೊಲೀಸರಿಗೆ ತಿಳಿಸಲಾಗಿದೆ ಎಂದರು. 1200-1400 ಕೂಡ ಅಂತರ್ಜಲ ಕ್ಷೀಣಿಸಿತ್ತು. ಒಮ್ಮೆಲೆ ಇವತ್ತೇನು ಮಳೆ ಬಿದ್ದು
ಗ್ರೌಂಡ್ ವಾಟರ್ ಏನಾಗಿದೆ, ಟೇಬಲ್ ಗ್ರೌಂಡ್ ಟೇಬಲ್ ಏನಾಗಿದೆ, ಬಹಳಷ್ಟು ಮೇಲೆ ಬಂದಿದೆ. ಅಂತರ್ಜಲ ವೃದ್ಧಿಯಾಗಿದೆ ಈಗ. ಹಾಗಾಗಿ ಅವರು ಹೈಡ್ರೋ ಸೆಸ್ಮೋಸಿಟಿ ಅಂತ ಏನು ವೈಜ್ಞಾನಿಕವಾಗಿ ಅವ್ರು ಹೇಳಿರ್ತಾರೆ, ಅದು ನೀರಿನಿಂದ ಆ ಪದರಗಳಲ್ಲಿ ಹೋಗಿ ಆ ಶಬ್ದ ಉಂಟು ಮಾಡ್ತಾ ಇದೆ ಅನ್ನುವಂತಹ ವರದಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಲಿಖಿತ ರೂಪದಲ್ಲಿ ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದೀನಿ. ನಮ್ಮ ಜನರಿಗೂ ಕೂಡ ಹೇಳಿದ್ದೀನಿ, ಯಾವುದೇ ಆತಂಕ ಇಲ್ಲ. ಭೌಗೋಳಿಕವಾಗಿ ಕೂಡ ನಾವು ನೋಡಿದಾಗ ಈ ಸೆಸ್ಮಿಕ್ ಝೋನ್ಸ್ ಅಂತ ಏನು ಹೇಳ್ತಾರೆ ಅದರಲ್ಲಿ ನೋಡಿದಾಗ ನಮ್ಮದು ಭಾಳ ಒಳ್ಳೆ ಎರಡನೇ ನಂಬರ್ 2 ಅಲ್ಲಿದೆ. ಅಂದರೆ ಭಾಳ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಭೌಗೋಳಿಕವಾದಂಥ ಪ್ರದೇಶ ನಮ್ಮದು. ಅದು 5-6 ಅಲ್ಲಿದ್ದರೆ ಅದು ಭಾಳ ವಲ್ನರಬಲ್ ಟು ಅರ್ಥ್ಕ್ವೇಕ್ಸ್. ಆದರೆ ನಮ್ಮಲ್ಲಿ 2 ಇರೋದರಿಂದ ಬೇಸಿಕ್ಕಾಗಿ 2, 3, 4, 5, 6 ಹೀಗೆ ವಿಂಗಡಿಸ್ತಾರೆ ಭೂವಿಜ್ಞಾನಿಗಳು. ಅದರಲ್ಲಿ ಬೇಸಿಕ್ಕಾಗಿ 2 ಇರೋದರಿಂದ ಇಲ್ಲಿ ಆ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಭೂಕಂಪ ಆಗುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ಮತ್ತು ಇನ್ನು ಕೆಲವರಿಗೆ ಅನುಮಾನ ಇತ್ತು, ಏನಾದರೂ ಇಲ್ಲಿ ಸ್ವಲ್ಪ ಕ್ರಷರ್ಸ್ ಇದೆ, ಕೆಲವರು ಇಲ್ಲಿ ಮೈನಿಂಗ್ ಬ್ಲಾಸ್ಟಿಂಗ್ ಕಾರಣವಾಗಿ ಹೀಗೆ ಆಗುತ್ತಿದೆ ಎನ್ನುವ ಅನುಮಾನಗಳು ಕಾಡುತ್ತಿವೆ. ಭೂವಿಜ್ಞಾನಿಗಳು ಇದನ್ನು ಪರಿಶೀಲಿಸಿ ಸಮಗ್ರವಾದ ವರದಿಯನ್ನು ಲಿಖಿತವಾಗಿ ನೀಡುವಂತೆ ಅವರಿಗೆ ಕೋರಲಾಗಿದೆ. ಮುಂದಿನ ವಾರ ಕೇಂದ್ರದಿಂದ ಈ ಭೂಕಂಪಕ್ಕೆ ಸಂಬಂಧಿಸಿದ ಹಿರಿಯ ವಿಜ್ಞಾನಿಗಳನ್ನು ಕರೆಸಿ ಅವರ ಮೂಲಕವೂ ಕೂಡ ಸಮೀಕ್ಷೆ ಮಾಡಿಸಿ ವರದಿ ಪಡೆಯುವ ಕೆಲಸ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅಲ್ಲಿ ನಡೆಯೋದು ಆಂಧ್ರಪ್ರದೇಶದ ರಾಯಲಸೀಮಾ ಮಾದರಿಯ ರಾಜಕಾರಣ. ರಕ್ತ ಸಿಕ್ತ ರಾಜಕಾರಣಕ್ಕೆ ಹೆಸರಾದ ಕ್ಷೇತ್ರ. ದಶಕಗಳಿಂದ ಎರಡು ಪಕ್ಷಗಳ ಇಬ್ಬರ ವ್ಯಕ್ತಿಗಳ ನಡುವೆ ಜಿದ್ದಾಜಿದ್ದಿನ ರಾಜಕಾರಣಕ್ಕೆ ಇಲ್ಲಿ ಹೆಸರುವಾಸಿ. ಇನ್ನೇನು ಚುನಾವಣೆ ಸಮೀಪಿಸುತ್ತಿದ್ದಂತೆ ರಮೇಶ್ ಕುಮಾರ್ಗೆ ವಿವಾದ ಅಂಟಿಕೊಂಡಿದೆ. ಶ್ರೀನಿವಾಸಪುರದಲ್ಲಿ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶ ಹೊರಹಾಕುತ್ತಿರುವ ಮಾಜಿ ಶಾಸಕ ಜಿಕೆ ವೆಂಕಟೇಶ್ವರ ರೆಡ್ಡಿ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಧಿಕ್ಕಾರ ಎಂದು ಘೋಷಣೆ ಕೂಗುತ್ತಿರುವ ಪ್ರತಿಭಟನಾ ನಿರತರು, ಮತ್ತೊಂದೆಡೆ ಬಲವಂತವಾಗಿ ಬಂದ್ ಮಾಡಿ ಪೊಲೀಸರೊಂದಿಗೆ ವಾಗ್ವಾದ ಕಳೆದಿರುವ ಜೆಡಿಎಸ್ ಮುಖಂಡರು, ಇದೆಲ್ಲ ಕೋಲಾರ ರಾಯಲಸೀಮಾ ಶ್ರೀನಿವಾಸಪುರದಲ್ಲಿಂದು ನಡೆದಂತಹ ಘಟನೆ. ಹೌದು, ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ರಾಜಕಾರಣವೇ ಭಿನ್ನ. ಇಲ್ಲಿ ರಮೇಶ್ ಕುಮಾರ್ ಸ್ವಾಮಿ ಹಾಗೂ ವೆಂಕಟಶಿವಾರೆಡ್ಡಿ ಮಧ್ಯೆ ಹಲವು ದಶಕಗಳಿಂದ ನಡೆಯುವ ಜಿದ್ದಾಜಿದ್ದಿನ ರಾಜಕಾರಣದ ಎಫೆಕ್ಟ್ ಇದಾಗಿದೆ. ಶಾಸಕ ರಮೇಶ್ ಕುಮಾರ್ ಮತ್ತು ಜೆಡಿಎಸ್ನ ವೆಂಕಟಶಿವಾರೆಡ್ಡಿ ಅಂದರೆ ಸ್ವಾಮಿ ವರ್ಸಸ್ ರೆಡ್ಡಿ, ಇವರಿಬ್ಬರ ನಡುವೆ ಅಲಿಖಿತ ಪೈಪೋಟಿ ನಡೆಯುತ್ತಲೇ ಬಂದಿದೆ. ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಈ ಕ್ಷೇತ್ರದಲ್ಲಿ ರಾಯಲಸೀಮಾ ಸ್ಟೈಲ್ನಲ್ಲಿ ರಕ್ತ ಸಿಕ್ತ ರಾಜಕಾರಣಕ್ಕೂ ಇದೇ ಶ್ರೀನಿವಾಸಪುರ ಸಾಕ್ಷಿಯಾಗಿದೆ. ಒಮ್ಮೆ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಿದರೆ ಮತ್ತೊಮ್ಮೆ ಜೆಡಿಎಸ್ ಇಲ್ಲಿ ಪ್ರಾಬಲ್ಯ ಸಾಧಿಸುತ್ತಾ ಬಂದಿದೆ. ಆದರೆ ಈ ಬಾರಿ ರಮೇಶ್ ಕುಮಾರ್ ಸತತ 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ಈ ಮಧ್ಯೆ ಕಳೆದ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ಜೆಡಿಎಸ್ನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ತೂಪಲ್ಲಿ ನಾರಾಯಣಸ್ವಾಮಿಯನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರಿಂದ ಬೇಸರಗೊಂಡ ಜೆಡಿಎಸ್ ಮುಖಂಡರು ಕಳೆದ ರಾತ್ರಿಯೇ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿ ಇಂದು ಬಂದ್ ಆಚರಣೆ ಮಾಡಿದ್ದಾರೆ. ಅವಾಚ್ಯವಾಗಿ ನಿಂದಿಸಿದ ಜೆಡಿಎಸ್ ಮುಖಂಡರ ಕ್ಷಮೆಯಾಚಿಸುವಂತೆ ಒತ್ತಾಯ ಮಾಡಿ ಇಂದು ರಸ್ತೆಗಳಿದ್ದು ಪ್ರತಿಭಟನೆ ಕೂಡ ಮಾಡಿದ್ರು. ಮಾತ್ರವಲ್ಲದೆ ಟೈರ್ಗೆ ಬೆಂಕಿ ಹಾಕಿ ಶ್ರೀನಿವಾಸಪುರ ಪಟ್ಟಣ ಬಂದ್ ಕೂಡ ಮಾಡಿದ್ದಾರೆ. ಸುಮಾರು 5 ಗಂಟೆ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರು ರವಿಕುಮಾರ್ ಅವರು ಹೆಡ್ಸಲ್ಲಿ ಫೋನ್ ಮಾಡಿದ್ರು. ಏನು ಸರ್ ಅಂತಂದರೆ, ಈ ಥರ ಪಾಸ್ಪಲ್ಲಪ್ಪಲ್ಲಿ ಅಂತ ಗ್ರಾಮ, ಅಲ್ಲಿ ಏನೋ 2 ಸಮಾಜಗಳ ಮಧ್ಯೆ ಗಲಾಟೆ ಆಗಿದೆ ಮನೆ ಹತ್ರ ಜಾಗಕ್ಕೆ. ನಿಮ್ಮ ಕಡೆಯವರು ಎಷ್ಟು ಜನಾಂಗದವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಅಡ್ರೆಸ್ಗೆ ಬರ್ತದೆ. ಬೇರೆ ಕಡೆಯವರು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮನೆ ಹತ್ರ ಏನೋ ಜಾಗ ಗಲಾಟೆ ಆಗಿರೋದು. ಅದರಿಂದ ಸ್ವಲ್ಪ ನಿಮ್ಮ ಕಡೆಯವ್ರಿಗೆ ಕನ್ವಿನ್ಸ್ ಮಾಡಿ ಸರ್, ಗಲಾಟೆ ಕೇಸಲ್ಲೇನು ಬೇಡ ಅಂತ ನನಗೆ ಫೋನ್ ತಿಳಿಸಿದರು. ನಾವು ಬೇರೆ ಏನು ಮಾತಾಡ್ತಾ ಕೂತಿದ್ವಿ ಯಾವುದೋ ಪಂಚಾಯಿತಿ, ಆದರೆ ನಾನು ಹಂಗೆ ಬರಲಿಲ್ಲ. ಮತ್ತೆ ನಮ್ಮ ಕಡೆಯವ್ರು ಫೋನ್ ಮಾಡಿದೆ, ಹೊನ್ನಳ್ಳಿ ಹಂಗೆ ಇದ್ದಿದ್ದಾರೆ ಫೋನ್ ಮಾಡಿದ್ರೆ ಬನ್ನಿ ಇಲ್ಲೇ ಮಾತಾಡೋಣ ಅಂತ ಹೇಳಿದ್ರೆ ಅವ್ರು 2-3 ಸಲ ಫೋನ್ ಮಾಡಿ ಬರಲಿಲ್ಲ, ಅವರೆಲ್ಲ ಇದ್ದೋಗಿದ್ದಾರೆ.
ನಿನ್ನೆ ನಡೆದ ಘಟನೆ ಬಗ್ಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಿನ್ನೆ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಮೂರು ಸಾರಿ ಸದಸ್ಯರಾದ ನಾರಾಯಣ ಸ್ವಾಮಿ ಅವರ ಮೇಲೆ ಮಾಡಿರುವ ಎಮ್ ಎಲ್ ಎ ಮಾಡಿರುವ ದಬ್ಬಾಳಿಕೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಲ್ಲಿ ಬಹಳ ನೋವಿನಿಂದ ನಾನು ಹೇಳುವುದಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಅಷ್ಟೇ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಅಥವಾ ಯಾವುದೇ ಸರ್ಕಾರದ ಕಚೇರಿಗೆ ಹೋಗೋದಕ್ಕೆ ಎಲ್ಲರಿಗೂ ಹಕ್ಕಿದೆ. ಯಾರಾದರೂ ಹೋಗ್ಬೋದು, ಇನ್ನು ಕಳೆದ ರಾತ್ರಿಯೇ ರಮೇಶ್ ಕುಮಾರ್ ವರ್ತನೆ ದೌರ್ಜನ್ಯವನ್ನ ಖಂಡಿಸಿ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಎದುರು ಶಾಸಕ ರಮೇಶ್ ಕುಮಾರ್ ವಿರುದ್ಧ ಜೆಡಿಎಸ್ ಮುಖಂಡರು ಪ್ರತಿಭಟನೆ ಮಾಡಿದ್ರು. ರಾತ್ರಿಯೇ ಒಂದಷ್ಟು ಜನ ಮುಖಂಡರು ಬಂದ್ ಮಾಡುವ ಎಚ್ಚರಿಕೆ ಕೂಡ ನೀಡಿದ್ರು, ಆಟೋ ಮೂಲಕ ಪ್ರಚಾರ ಕೂಡ ನಡೆಸಿದ್ರು. ಆದರೆ ಪೊಲೀಸರು ಮನವೊಲಿಸುವ ಪ್ರಯತ್ನ ಮಾಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಮುಖಂಡರು ಅಂದುಕೊಂಡಂತೆ ಬೆಳ್ಳಂಬೆಳಗ್ಗೆ ಪಟ್ಟಣದಲ್ಲಿ ಮುಂಜಾನೆ 7 ಗಂಟೆಯಿಂದಲೇ ಮಾಜಿ ಶಾಸಕ ವೆಂಕಟ ಶಿವಾರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ರು. ಬಸ್ ನಿಲ್ದಾಣದಿಂದ ಯಾವುದೇ ಬಸ್ಗಳನ್ನು ಬಿಡದೆ ಅಂಗಡಿ ಮುಂಗಟ್ಟುಗಳಿಗೂ ಬಲವಂತವಾಗಿ ಮುಚ್ಚಿಸಿ ಶ್ರೀನಿವಾಸಪುರ ಪಟ್ಟಣ ಬಿಕೋ ಎನ್ನುವಂತಾಗಿತ್ತು. ಜೆಡಿಎಸ್ ಕಾರ್ಯಕರ್ತರು ತಮ್ಮ ನಾಯಕ ರಮೇಶ್ ಕುಮಾರ್ ವಿರುದ್ಧ ಘೋಷಣೆಗಳನ್ನು ಕೂಗುವುದರಿಂದ ಕೆರಳಿದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಪ್ರತಿಭಟನೆಗೆ ಮುಂದಾಗೇ ಬಿಟ್ರು. ಯಾವುದೇ ಹೆಣ್ಣು ಮಕ್ಕಳನ್ನ ಕೇಸ್ ಮಾಡಿರೋದಂದ್ರೆ ಇಲ್ಲಿ ಇಲ್ಲಿಗೆ ಎಲ್ಲರೂ ಕರ್ಸೋದು ಬೇಡ ಸರ್ಕಲ್ ಇನ್ಸ್ಪೆಕ್ಟರ್ನ ಪಬ್ಲಿಕ್ ಮುಂದೆ ಮಾತಾಡೋದು ಚೆನ್ನಾಗಿರೋಲ್ಲ, ಒಂದು ನಿಮಿಷ ಹೋಗಿ ಬರೋಣ ಅಂತ ಸ್ಟೇಷನ್ಗೆ ಹೋದರು. ಜೊತೆ ನಾನು ಹೋದೆ. ಅಲ್ಲಿ ಹೋದಾಗ ತುಪ್ಪಲ್ ನಾರಾಯಣ ಸ್ವಾಮಿ ಇದ್ರು, ಅದೇ ಕೇಸ್ ಬಂದಿದ್ದಾರೆ ಅಂತ. ಏನಪ್ಪ ಇನ್ನೂ ಬೇಗ ಇವೆಲ್ಲ ರಾತ್ರಿ ಹೋದ್ ಬಂದು ಈ ಥರ ಸಂಚಾರ ಮಾಡಿ ಕೇಸ್ಗಳು ಹಾಕ್ಸೋದೆಲ್ಲ ಬೇಕಾಗಿದೆಯಾ ನಿಮಗೂ? ನನಗೆ ಏನಕ್ಕೆ ಇನ್ನೂ ಇವೆಲ್ಲ? ಆದಷ್ಟು ಶಾಂತಿ ಇದು ಮಾಡೋದು ನೋಡ್ರಿ. ಸುಮ್ಮನೆ ರಾಜಕೀಯಕ್ಕೆ ಅಟ್ಯಾಚಿದ ಕೇಸ್ಗಳು ಅಂತಾರೆ ಉಪಯೋಗಿಸಿ ಸುಮ್ಮನೆ ಅವ್ರು ಕೆಟ್ಟ ಸತ್ತರ ಬಿಟ್ರೆ ಜಾತಿಗಳವ್ರಿಗೆ ನಿಂಗೆ ಲಾಯಕ್ ಇದೆಯಾ ಯಾಕೆ ಅಂದರೆ ಇಲ್ಲ ಸರ್ ಇಲ್ಲ ಸರ್ ಅಂತ. ಸರ್ ಹೋಗಿ ಬರ್ತೀನಿ ಅಂತ ಅವ್ರು ವಿಶ್ ಮಾಡಿದ್ರು. ಸರಿ ಅಂತ ಇವ್ರು ಹಂಗಂದ್ರು ಹೊಟ್ಟೋದು. ಇದೇನು ಘಟನೆ. ಅವರು ಕೂಡ ನಿನ್ನೆಯಿಂದ ಎಲ್ಲರೂ ಕೇಳ್ಕೊಂಡಿದ್ದಾರೆ, ಏನು ಧರಣಿ ಬೇಡ, ಗಲಾಟೆ ಬೇಡ, ಇನ್ನೊಂದು ಬೇಡ, ಅಂಥದ್ದು ಏನಾಗಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಸ್ ಇದೆ. ಬೇಕಂದು ಕೇಳಿದ್ರು, ನೀನು ಹೇಳಿದ್ರು ಕೇಳಲ್ಲ, ಹೆಂಗ್ ಸಿಮೆಂಟ್ ಹೇಳಿದ್ರು ಕೇಳಲ್ಲ, ನಾವು ಗಲಾಟೆ ಮಾಡಲೇಬೇಕು, ಧರಣಿ ಬಂದ್ ಮಾಡಲೇಬೇಕು ಅಂತೆಲ್ಲ ಅಂತ. ಸರ್ ನಾವು ಬಿಟ್ಟು ಗೊತ್ತಾಯ್ತು ಅವ್ರು ಸ್ಟೇಷನ್ ಗಲಾಟೆ ಮಾಡ್ತಾ ಇದ್ದಾರೆ. ಕೋವಿಡ್ ರೂಲ್ಸ್ ಇರೋದ್ರಿಂದ ನಾವು ಅಷ್ಟೊತ್ತಲ್ಲಿ ಬರೋಕ್ಕಾಗಲಿಲ್ಲ, ರಾತ್ರಿ 10 ಗಂಟೆ ಆಗಿದೆ. ಕುಡ್ಕೊಂಡು ಒಟ್ಟಿನಲ್ಲಿ ಎರಡು ಗುಂಪುಗಳ ನಡುವಿನ ಜಮೀನು ವಿವಾದ ಠಾಣೆಯ ಮೆಟ್ಲೇರಿ ಸದ್ಯ ರಾಜಕೀಯ ಬಣ್ಣ ಪಡೆದುಕೊಂಡು ಬಂದ್ಗೆ ಕಾರಣವಾಗಿದ್ದು ವಿಪರ್ಯಾಸ. ಆದರೆ ರಾಜಕೀಯ ಬೆರೆಸಿ ಸಾಮಾನ್ಯ ಕಾರ್ಯಕರ್ತರ ನಡುವೆ ವೈಷಮ್ಯಗಳಿಗೆ ಕಾರಣವಾದ ಇಬ್ಬರು ನಾಯಕರು ಜವಾಬ್ದಾರಿ ಮರೆತಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಎಂದರೆ ತಪ್ಪಿಲ್ಲ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಮೋದಿಯವರು ದೇಶದ ಜನ ಸಾಮಾನ್ಯರಿಗೆ ತಲುಪುವಂತಹ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಎಂದು ಶಿರಾ ತಾಲೂಕಿನ ಸಿಎಂ ರಾಜೇಶ್ ಗೌಡ ಮಧುಗಿರಿಯಲ್ಲಿ ತಿಳಿಸಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಧುಗಿರಿ ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿಕೆ ಮಂಜುನಾಥ್ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ವಸತಿ ರಹಿತರಿಗಾಗಿ ಮನೆಗಳನ್ನು ನಿರ್ಮಾಣ ಮಾಡಲು ಅಮೃತ ಯೋಜನೆ, ರೈತಾಪಿ ವರ್ಗದ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ, ಉಜ್ವಲ ಫಸಲ್ ಬೀಮಾ, ಪ್ರಧಾನಮಂತ್ರಿ ಆವಾಸ್ ಇನ್ನಿತರ ಯೋಜನೆಗಳ ಮೂಲಕ ದೇಶದ ಅಭಿವೃದ್ಧಿಗೆ ನಮ್ಮ ಬಿಜೆಪಿ ಸರ್ಕಾರ ಬದ್ಧವಾಗಿದೆ ಎಂದರು. ಇನ್ನು ಪ್ರಧಾನಿ ನರೇಂದ್ರ ಮೋದಿರವರನ್ನ ಪಂಜಾಬ ಮೇಲ್ಸೇತುವೆ ಮೇಲೆ 20 ನಿಮಿಷ ನಿಲ್ಲಿಸಿರುವ ಘಟನೆಯು ಪ್ರಪಂಚದ ಇತರೆ ದೇಶಗಳಲ್ಲಿ ನಮ್ಮ ದೇಶದ ಘನತೆಯನ್ನ ಕುಗ್ಗಿಸುವ ಕೆಲಸವಾಗಿದ್ದು ಇಂತಹ ಕಾಂಗ್ರೆಸ್ ಸಂಸ್ಕೃತಿಯನ್ನ ಖಂಡಿಸುವುದಾಗಿ ತಿಳಿಸಿದರು. ನಮ್ಮ ಪ್ರಧಾನಮಂತ್ರಿಗಳಾಗಿ ಹಿಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಪ್ರಥಮವಾಗಿ ಸಂಸತ್ತಿಗೆ ಆಯ್ಕೆಯಾಗಿ ಬಂದಾಗ ವಿದೇಶಾಂಗ ನೀತಿಯನ್ನು ಖಂಡಿಸಿ ಆ ದಿನ ನೆಹರು ಅವರ ಎದುರು ನಿಂತು ಸಂಸತ್ತಿನಲ್ಲಿ ಮಾತಾಡ್ತಾರೆ. ಮಾತಾಡಿಬಿಟ್ಟು ಬಹಳ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಮಾತನಾಡಿ ಜಿಲ್ಲಾ ನೂತನ ಅಧ್ಯಕ್ಷ ಬಿಕೆ ಮಂಜುನಾಥ್ ಮಾತನಾಡಿ, ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟಿಸುವ ದೃಷ್ಟಿಯಿಂದ 2 ವಿಭಾಗಗಳನ್ನಾಗಿ ಮಾಡಲಾಗಿದೆ.
ಶಿರಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಮೊದಲ ಬಾರಿಗೆ ರಾಜೇಶ್ ಗೌಡ ಅವರ ಆಯ್ಕೆಯಿಂದ ಬಿಜೆಪಿ ಪಕ್ಷವು ಖಾತೆ ತೆರೆದಿದೆ. ಮೋದಿರವರು, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಉತ್ತಮ ಕೆಲಸ ನಿರ್ವಹಿಸುತ್ತಿದ್ದು ಅವರಿಗೆ ಶಕ್ತಿ ತುಂಬಬೇಕಿದೆ. ಇತ್ತೀಚೆಗೆ ಸಂಸದರಾದ ಜಿಎಸ್ ಬಸವರಾಜರವರು ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಅವರ ಬಗ್ಗೆ ಮಾತನಾಡಿದ್ದು ಸಂಸದರಿಗೆ ಕಾಂಗ್ರೆಸ್ ಪಕ್ಷದಂತೆ ವಯಸ್ಸಾಗಿ ಅರಳು ಮರಳಾಗಿದೆ. ಪಕ್ಷದ ಮುಖಂಡರೊಂದಿಗೆ ಚರ್ಚಿಸಿ ಇವರಿಬ್ಬರಲ್ಲಿರುವ ಅಸಮಾಧಾನವನ್ನು ಸರಿಪಡಿಸಲಾಗುವುದು ಎಂದರು. ಈಗ ನಮಗೆ ಉಳಿದಿರತಕ್ಕಂಥದ್ದು ಬರಡಿಗೆರೆ, ಮದಿಗಿರಿ ಮತ್ತು ಬಾವುಗಡ. ಇಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಪಾರ್ಟಿಯ ಶಾಸಕರನ್ನು ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಬಂಧುಗಳಿಗೆ. ಮತ್ತು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಎಸ್ಸಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ವೈಎಚ್ ಹುಚ್ಚಯ್ಯ, ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ, ಪದಾಧಿಕಾರಿಗಳಾದ ನಾಗೇಂದ್ರ ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಾನುವಾರು, ಹಸುಗಳು ಸೇರಿದಂತೆ ಮೂಕ ಪ್ರಾಣಿಗಳ ಸೇವೆಗಾಗಿ ಸರ್ಕಾರವು ಹಲವಾರು ಯೋಜನೆಗಳ ಮೂಲಕ ಜಾನುವಾರುಗಳ ಸಂರಕ್ಷಣೆಗೆ ಕ್ರಮ ಕೈಗೊಂಡಿದ್ದು ಜಾನುವಾರುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಪಶು ಸಂಗೋಪನಾ ಸಚಿವರಾದ ಪ್ರಭು ಬಿ ಚವ್ಹಾಣ್ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಬೀರಸಂದ ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲೆಗೆ ಸಂಬಂಧಿಸಿದಂತೆ ಪಶುಪಾಲನಾ ಇಲಾಖೆಯ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪ್ರಾಣಿ ಸಹಾಯವಾಣಿ ಕೇಂದ್ರವು ದೇಶದಲ್ಲಿಯೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಆರಂಭವಾಗಿದ್ದು 24x7 ಕಾರ್ಯನಿರ್ವಹಿಸುತ್ತದೆ. ಸಹಾಯವಾಣಿಗೆ ಕರೆ ಮಾಡುವ ಮೂಲಕ ಜಾನುವಾರುಗಳಿಗೆ ಸಂಬಂಧಿಸಿದ ಸಹಾಯವನ್ನು ಪಡೆಯಬಹುದಾಗಿದೆ ಎಂದರು. ರಿವ್ಯೂ ಮೀಟಿಂಗ್ ಮಾಡಬೇಕು ನಮ್ಮ ನಾಯಕರಿಗೆ ಕೇಳಿದ, ನಾನು ಕೂಡ ಬರ್ತೀನಿ ತಮ್ಮ ಜೊತೆ. ನಮ್ಮ ಖುಷಿ ಇದೆ, ನಾವು ಎಲ್ಲಿ ಹೋಗ್ತೀವಿ, ಶಾಸಕರು ಬರ್ತಾರ, ಮಂತ್ರಿ ಬರ್ತಾರ, ಬಟ್ ಈಗ ಫುಲ್ ಕೋರಮ್ ಇದೆ, ಫುಲ್ ಕೋರಮ್. ಶಾಸಕರು ಇದೆ, ಡಿ ಸಿ ಇದೆ, ನಮ್ಮ ಸಿ ಓ ಇದೆ, ನಮ್ಮ ಮಂತ್ರಿ ಇದೆ, ಫುಲ್ ಕೋರಮ್. ಹಾಗಾಗಿ ಲೆಫ್ಟ್ ರೈಟ್ ಇದೆ, ಫುಲ್ ಕೋರಮ್ ಇದೆ. ಹಾಗಾಗಿ ನಮ್ಮ ಡಿ ಡಿ ಅವರು ನಿನ್ನೆ ಕೂಡ ಅವರು ಮೀಟಿಂಗ್ ಇತ್ತು ನಮ್ಮ ಪಶುಪಾಲನಾ ಭವನದಲ್ಲಿ. ಎಲ್ಲ ಡಿಡಿಗೆ ನಮ್ಮ ಇಲಾಖೆಯಲ್ಲಿ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣೆ ಅಧಿನಿಯಮ 2020 ಕಾಯ್ದೆಯಡಿ ಜಾನುವಾರುಗಳ ಸಂರಕ್ಷಣೆ ಸಾಧ್ಯವಾಗುವುದರಿಂದ ಈ ಕಾಯ್ದೆಯ ಕುರಿತು ಅಧಿಕಾರಿಗಳು ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬೇಕು. ಗ್ರಾಮಗಳ ಸಭೆಯಲ್ಲಿ ಭಾಗವಹಿಸಿ ರೈತರಿಗೆ, ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕೆಂದು ತಿಳಿಸಿದರು. ಇನ್ನು 2020 ಕಾಯ್ದೆಯು ಜಾಮೀನು ರಹಿತ ಕಾಯ್ದೆಯಾಗಿದ್ದು ಅಪರಾಧ ಸಾಬೀತಾದಲ್ಲಿ 3 ವರ್ಷದಿಂದ 7 ವರ್ಷಗಳವರೆಗೆ ಸೆರೆವಾಸ ಅಥವಾ 1 ಜಾನುವಾರಿಗೆ 50,000 ರಿಂದ 5 ಲಕ್ಷದವರೆಗೆ ಜುಲ್ಮಾನೆಗೆ ಅವಕಾಶವಿದೆ ಎಂದರು. ನಮ್ದು 4,000 ಹಾಸ್ಪಿಟಲ್ ಇದೆ, 4,200 ಇಲ್ಲಿ ಕಡಿಮೆ, ಭಾಳ ಕಡಿಮೆ ಇದೆ. ಹೀಗಾಗಿ ನಮ್ಮ ಕರ್ನಾಟಕ ನಂಬರ್ 1 ಇದೆ. ಬಟ್ ನಾವು ಕೂಡ ಮಾಡ್ತಾ ಇದ್ದೀನಿ, ಆಮೇಲೆ ಡಾಕ್ಟರ್ ಹೇಳ್ತಾ ಇದ್ದೀನಿ, ಕೊರತೆ ಅಥವಾ ಬೇರೆ ರಾಜ್ಯ ನಾನು ಕೇಳಿದ್ರೆ ಎಪಿ ಹೇಳಿದ್ರು ಪ್ರಸಾದ್, ಯಶವಂತ್ ಪ್ರಸಾದ್ ಸರ್, ನೋಡಿ ಸರ್, ಬೇರೆ ಬೇರೆ ಕಡೆ ರಿಕಮೆಂಡ್ ಆಗ್ತಾ ಇಲ್ಲ, ತಾವನ್ನ ಪದೇ ಪದೇ ಹರಸ್ ಮಾಡ್ತಾ ಇದ್ದೀರಿ, ಜಗಳ ಮಾಡ್ತಾ ಇದ್ದೀರಿ, ಗುಜರಾತ್ ನೋಡ್ರಿ ಎಲ್ಲ ಹೇಳಿದ್ರು. ನಿಜ ಇದೆ, ನಾನು ಹೋಗಿ ಬಂದೀನಿ. ನಮ್ಗಿಂತ ಬಹಳ ಜನಸಂಖ್ಯಾ ಜಾಸ್ತಿ ಇದೆ, ಡಾಕ್ಟರ್ ಕಡಿಮೆ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ತಾವು ಕೂಡ ಕೆಲಸ ಮಾಡಬೇಕು, ನಮ್ ಕಂಪ್ಲೇಂಟ್ ಬರಬಾರ್ದು. ಯಾರು ಕಂಪ್ಲೇಂಟ್ ಬಂದ್ರೆ ಎಲ್ಲಿ ಸೀದಾ ಬೀದರ್, ಕಲಬುರ್ಗಿ, ರಾಯಚೂರು ಟ್ರಾನ್ಸ್ ಮಾಡ್ತಿದ್ದೀವಿ. ಎಲ್ಲಿ ಸಿಟಿದಲ್ಲಿ ಇಲ್ಲ ಮಜೆ ಮಾಡ್ತಾ ಇದ್ರಿ ಸೀದಾ. ಅದಕ್ಕಾಗಿ ಎಲ್ಲಿ ನಮ್ಮ ನಾವಿನ ಅಧ್ಯಯನ ಮಾಡ್ತಾ ಇದ್ರಿ ಶಾಸಕರೇ, ಜಾಸ್ತಿ ಡಾಕ್ಟರ್ ನಮ್ ಕಡೆ ಇದೆ. ಬಿಪಿನ್ ಅವ್ರು 400 ಮಾಡ್ತಾ ಇದ್ದೀನಿ, ಮಾತ್ರ ಸಿಎಂ ವಿನಂತಿ ಮಾಡ್ತಾ ಇದ್ದೀನಿ. ಬಟ್ ಬೇರೆ ಕಡೆ ಭಾಳ ಕಡಿಮೆ ಇದೆ. ನೋಡಿ, 6 ಕೋಟಿನಲ್ಲಿ ಎಷ್ಟು ಗಟ್ಟಿ ಇಲ್ಲಪ್ಪ, ಹೆಚ್ಚು ಹೇಳಿದೀರ. 6 ಕ್ರೋರ್ಸ್ ಪಾಪ್ಯುಲೇಷನ್. ಡಾಕ್ಟರ್ ಒಟ್ಟು ಸಂಖ್ಯೆ 2,000 ನೋಡಿ. ಎಲ್ಲರಿಗೆ ಕರ್ನಾಟಕ ನಂಬರ್ 1 ಇದೆ ಪ್ರತಿಯಲ್ಲಿ. ಅಕ್ಕಾಯಿ, ನಾವು ಗೋಶಾಲಾ ಆತ್ಮನಿರ್ಭರ ಗೋಶಾಲಾ ಮಾಡ್ಲಕ್ಕ ತಮ್ಮ ಸಪೋರ್ಟ್ ಮಾಡಬೇಕು, ಸಹಯೋಗ ಮಾಡಬೇಕು, ಮಕ್ಕಳ ರಕ್ಷಣೆ ಆಗ್ಬೇಕು. ಯಾರು ಹಿಂದೆ ಮುಂದೆ ನೋಡಲ್ಲ, ಯಾವ ಕರೆಗಳನ್ನು ಬಿಡಲ್ಲ. ಈ ತನಕ ನಾವು ಸೀರಿಯಸ್ ಹೇಳಿಲ್ಲ, ಸೀರಿಯಸ್ ಹೇಳ್ತಾ ಇದ್ದೀನಿ. ಯಾರಿಗೆ
ವಾಪಸ್ ಪರಿವಾರ ಹೇಳ್ತಾ ಇದ್ದೀನಿ, ಮಂತ್ರಿ ಹೇಳ್ತಾ ಇಲ್ಲ, ನಮ್ ಜವಾಬ್ದಾರಿ ಇದೆ. ಗೋಮಾತೆ ರಕ್ಷಣೆ ಆಗ್ಬೇಕು, ಕೆಲಸ ಮಾಡಬೇಕು. ಅವನು ಯಾವಾಗ ಎಂಎಲ್ಎ ಇರ್ತಾರ, ಅವ್ರು ಏನೇನು ಹೇಳ್ತಾರ ಫಾಲೋ ಮಾಡಬೇಕು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ, ದೇವನಹಳ್ಳಿ ತಾಲೂಕಿನಲ್ಲಿ ಹೈನುಗಾರಿಕೆ ಪ್ರಮುಖವಾಗಿದ್ದು ದೇವನಹಳ್ಳಿ ಕ್ಷೇತ್ರವನ್ನು ಮೀಸಲಾತಿ ಕ್ಷೇತ್ರಕ್ಕೆ ಪರಿಗಣಿಸಿ ವಿಶೇಷ ಅವಕಾಶ ನೀಡಬೇಕೆಂದು ಕೋರಿದರು. ತಾಲೂಕಿಗೆ 3-4 ಪಶುಪಾಲನಾ ಆಸ್ಪತ್ರೆಯನ್ನು ಮಂಜೂರು ಮಾಡುವಂತೆ ಮನವಿ ಮಾಡಿದರು. ವಿಶೇಷವಾಗಿ ನಮ್ಮ ತಾಲೂಕನ್ನ ಮೀಸಲಾತಿ ಕ್ಷೇತ್ರ ಇರೋದ್ರಿಂದ ಬಹಳಷ್ಟು ಮಂದಿ ಎಸ್ ಸಿ ಎಸ್ ಟಿಗಳು ಇವತ್ತು ಹಾಲು ಉತ್ಪಾದನೆ ಆದರೆ ಇಲ್ಲಿ ನೀವು ಮುಖ್ಯಮಂತ್ರಿಗಳ ಅಮೃತ ಯೋಜನೆಯಲ್ಲಿ ಬರೀ 13 ಫಲಾನುಭವಿ ಕೊಟ್ಟಿದ್ದೀರಿ, ಹಾಲು ಕರೆಯುವ ಅಂತ 2 ಕೊಟ್ಟಿದೆ. ಅಲ್ಲಿ ಅರ್ಜಿಗಳು ಒಟ್ಟು ಎಷ್ಟು ಬಂದಿದೆ? ಬಹಳ ಕಠಿಣ ಪರಿಸ್ಥಿತಿ ಆಗಿದೆ. ಶಾಸಕರನ್ನ ಆಯ್ಕೆ ಸಮಿತಿ ಅಧ್ಯಕ್ಷರು ಮಾಡಿದ್ದೀರಿ, ಬಹಳ ಸಂತೋಷ. ಅಂದ್ರೆ ಯಾರಿಗೆ ಕೊಡಬೇಕು ಅನ್ನೋದು ನಾವು ಒಂದೊಂದು ವರ್ಷ ಕಠಿಣ ಗೊತ್ತಾಗ್ತೀವಿ. ನಾವು ದಯಮಾಡಿ ಮೀಸಲಾತಿ ಕ್ಷೇತ್ರಕ್ಕೆ ವಿಶೇಷ ಅಂತ ಪರಿಗಣಿಸಿ ಕೊಡಬೇಕು. ಜೊತೆಗೆ 3 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಡಾಕ್ಟರ್ಗಳಿಲ್ಲ. ಆ 3 ಕೇಂದ್ರ ಯಾವ ಯಾತಕ್ಕೋಸ್ಕರ ವಿಶೇಷವಾಗಿ ಅದು 3 ಕೇಂದ್ರ ಹೇಳ್ತೀನಿ ಅಂತ ಹೇಳಿದ್ರೆ, ಅತಿ ಹೆಚ್ಚು ಜನಸಂಖ್ಯೆ ಕುಟುಂಬಗಳಿರುವ ಕ್ಷೇತ್ರ, ಸುಮಾರು 5,000 ಮನೆಗಳಿರ್ತಕ್ಕಂಥ ಬೂದಿಗೆರೆಗೆ ಡಾಕ್ಟರ್ ಇಲ್ಲ. ಅವ್ರ ಪರಿಸ್ಥಿತಿ ಯಾವುದು? ದಿನ ಬೆಳಿಗ್ಗೆ ಆದರೆ ನನಗೆ ಇನ್ನೇನು ಕೇಳಲ್ಲ, ಅವರು ವೆಟರ್ನರಿ ಡಾಕ್ಟರ್ ಕಳಿಸು, ವೆಟರ್ನರಿ ಡಾಕ್ಟರ್ ಕಳಿಸು. ಇವ್ರು ಕೇಳಿದ್ರೆ ಇಲ್ಲಿಂದ ಅಲ್ಲಿ ಒಬ್ಬ ಡೆಪ್ಟೇಷನ್ ಅಲ್ಲಿ ಇದಕ್ಕೆಲ್ಲ ಮ್ಯಾಥಿಕ್ಸಿಂಗ್ ಮಾಡ್ತಾರೆ, ಅಡ್ಜಸ್ಟ್ ಆಗ್ತಾ ಕೆಲಸ ಅವ್ರ ತೊಂದರೆ ಆಗ್ತಾ ಇದೆ. ಇದಕ್ಕೇನಾದರೂ ನೀವು ಶಾಶ್ವತ ಪರಿಹಾರ ಕೊಡಬೇಕು. ಕಾರಣ ಪೌರಾಡಳಿತ ಸಭೆಯಲ್ಲಿ ಸಣ್ಣ ಕೈಗಾರಿಕೆ, ಸಾರ್ವಜನಿಕ ಉದ್ದಿಮೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ನಾಗರಾಜು, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇವಣಪ್ಪ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮುಕ್ ಟಿವಿ, ದೇವನಹಳ್ಳಿ. ವಿಬ್ರಾಕ್ ಆನಿಮಲ್ ಹೆಲ್ತ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ವಿಬ್ರಾಕ್ ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಪ್ಪೇನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಗ್ರಾಮಸ್ಥರಿಗೆ ಶುದ್ಧ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಶುದ್ಧ ನೀರಿನ ಘಟಕ ನಿರ್ಮಿಸಿದ್ದು, ಘಟಕವನ್ನು ಉದ್ಘಾಟಿಸಿ ಪಂಚಾಯಿತಿ ಅಧೀನಕ್ಕೆ ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕೋಚಿಮಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿ, ಪಶುಗಳಿಗೆ ಆಹಾರ ತಯಾರು ಮಾಡುವಂತಹ ವಿರ್ಬ್ಯಾ ಕಂಪನಿಯು ತಮ್ಮ ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಗ್ರಾಮೀಣ ಭಾಗದಲ್ಲಿ ಗ್ರಾಮಸ್ಥರಿಗೆ ಅಗತ್ಯವಿರುವ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದು, ಮೂಲಭೂತ ಸೌಕರ್ಯಗಳಲ್ಲಿ ಕುಡಿಯುವ ಶುದ್ಧ ನೀರಿನ ಘಟಕ, ಶೌಚಾಲಯ, ಇತರೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದರು. ಇವತ್ತು ಯಾಕಂದರೆ ಹೇಳಿದಾಗೆ ಇವತ್ತು ಮೂಲಭೂತ ಸೌಕರ್ಯಗಳಲ್ಲಿ ನಮಗೆ ಕುಡಿಯೋ ನೀರು ಅಥವಾ ಏನು ಶೌಚಾಲಯಗಳ ಬಗ್ಗೆ ಹೇಳಿದ್ರು. ಶೌಚಾಲಯಗಳ ಬಗ್ಗೆ ಹೇಳಬೇಕಂದ್ರೆ ಬಹುಶಃ ಅದೆಷ್ಟು ಶೌಚಾಲಯಗಳು ಕಟ್ಟಿದಾರೋ ಈ ಬುಕ್ಕಲ್ಲಿ ಎಷ್ಟಿದೆ ಅಂದರೆ, ಇವತ್ತು ಲಕ್ಷಾಂತರ ಶೌಚಾಲಯಗಳು, ಕೋಟ್ಯಾಂತರ ಶೌಚಾಲಯಗಳು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಆದರೆ ಮುಖ್ಯವಾಗಿ ನಾನು ಹೇಳೋದು, ಬಳಕೆ ಮಾಡೋದನ್ನು ಮನವರಿಕೆ ಮಾಡೋದು ಅತಿ ಮುಖ್ಯವಾದ ಕೆಲಸ. ಯಾಕಂದರೆ ನಾನು ಸುಮಾರು 10 ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಅಧ್ಯಕ್ಷರಾಗಿ ನನ್ನ ಅನುಭವ ಏನಂದರೆ, ಇವತ್ತು ನಾವು ಕಾಗದದ ಮೇಲೆ ಮಾತ್ರ ಇರ್ತವೆ ಶೌಚಾಲಯಗಳು, ಅದನ್ನು ಇವತ್ತು ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಬಳಕೆ ಮಾಡುವಂಥ ಅಭ್ಯಾಸ ಮಾಡಿಲ್ಲ. ಅದು ಮನವರಿಕೆ ಮಾಡುವಂಥ ಕೆಲಸ ನಾವು ಮಾಡಬೇಕು. ಅದು ಅಧಿಕಾರಿಗಳ ಕೆಲಸ ಅಂತಲ್ಲ, ನಾವು ಜನಸಾಮಾನ್ಯರು ಮಾಡುವಂಥ ಕೆಲಸ ಆಗಿರ್ತದೆ. ಹಾಗಾಗಿ ಇವತ್ತು ಅವರು ಹೇಳಿದಂಥ ಮೂಲಭೂತ ಸೌಕರ್ಯಗಳನ್ನ ಅವರ ಒಂದು ಕಂಪ್ನಿ ಮುಖಾಂತರ ಮಾಡುವಂಥ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಅಂತ ಹೇಳ್ತಾ, ಇವತ್ತು ಏನು ಶುದ್ಧ ಕುಡಿಯೋ ನೀರು ಘಟಕಗಳು ಬಹುಶಃ ಒಂದು 50-60% ಆಗಿದೆ ಅಂತ ಕಾಣ್ತದೆ. ಯಾಕಂದರೆ ಸರ್ಕಾರ ಒಂದು 3 ವರ್ಷದಿಂದ ಅದು ಕೊಡ್ತಾ ಇಲ್ಲ, ಫಂಡ್ಸ್ ಬರ್ತಾ ಇಲ್ಲ 3-4 ವರ್ಷದಿಂದ. ಆಗ ಪ್ರತಿ ವರ್ಷಕ್ಕೊಂದಷ್ಟು ತಾಲೂಕು ವೈಸ್ ಬರ್ತಾ ಇತ್ತು, ಮಾಡ್ತಾಯಿದ್ರು. ಅಂದರೆ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ, ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಇರ್ತಕ್ಕಂಥದ್ದು ಮೊದಲನೇ. ವಿರ್ಬ್ಯಾ ಕಂಪನಿಯ ಜನರಲ್ ಮ್ಯಾನೇಜರ್ ದಿಲೀಪ್ ಮಾತನಾಡಿ, ಫ್ಲೋರೈಡ್ ಮಿಶ್ರಿತ ನೀರನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚು ಇರುವುದರಿಂದ ಅಧಿಕಾರಿಗಳ, ಜನಪ್ರತಿನಿಧಿಗಳ ಮತ್ತು ಇಲ್ಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಕಂಪನಿಯಿಂದ ಇಲ್ಲಿನ ಗ್ರಾಮಸ್ಥರಿಗೆ ಶುದ್ಧ ನೀರನ್ನು ನೀಡಲು ಘಟಕವನ್ನು ನಿರ್ಮಿಸಿದ್ದು, ಗ್ರಾಮದ ರೈತರ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಘಟಕವನ್ನು ಉದ್ಘಾಟಿಸಿ ಪಂಚಾಯಿತಿ ಅಧೀನಕ್ಕೆ ಹಸ್ತಾಂತರಿಸಲಾಗುತ್ತಿದೆ ಎಂದರು. ನಮ್ಮ ಪಿ ಡಿ ಅವ್ರು ಬಿಕಾಸ್ ತುಂಬಾ ಕೋಪರೇಷನ್, ಅದ್ರ ಪ್ರಕಾರ ನಮ್ಮ ಮಂಡಲ ಇಲ್ಲಿನ ಮೆಂಬರ್ಸ್, ಸೊ ಈ ವಿಲೇಜಸ್ ಎಲ್ಲ ನಾನು 2-3 ಸರ್ತಿ ಬಂದಾಗ ನನಗೆ ವಿಲೇಜ್ ಬಂದಂಗೆ ಅನಿಸಿಲ್ಲ, ನನ್ನ ಮನೆಗೆ ಬಂದಂಗೆ ಅನಿಸ್ತು. ಯಾಕಂದ್ರೆ ಅವ್ರು ಕೊಟ್ಟಿರುವಂತ ಒಂದು ರೆಸ್ಪೆಕ್ಟ್ ಏನಿದೆ, ಅವತ್ತು
ಅಲ್ಲಿ ನಾವು ಸೊಸೈಟಿಯಲ್ಲಿ ಕೂತ್ಕೊಂಡು ಮಾತಾಡಿದ್ವಿ ಫಸ್ಟ್ ಡೇ. ಅವ್ರು ಹೇಳಿದ್ರು ಯಾವಾಗ ಆಗುತ್ತೆ ಅಂತ ಸರ್, ನೀವು ಯಾವತ್ತು ಓಕೆ ಅಂತೀರಾ ಅವತ್ತು ಅದು ಆಗಿರೋ 15-25 ದಿವಸದಲ್ಲಿ ಪಿ ಡಿ ಓ ಲೆಟರ್ ಬಂದರೆ, ಅಫಿಷಿಯಲ್ ಲೆಟರ್ ಬಂದರೆ ಒಂದು 15-20 ದಿವಸ ನಾವೆಲ್ಲ ಇದು ಮಾಡ್ತೀವಿ. ಸೊ ಅದು ಮಾಡಿಬಿಟ್ಟು ಸೊ ಇದೊಂದು ಇದಾಗಿದೆ. ಅದ್ರ ಜೊತೆಲಿ ನಮ್ಮ ಮಂಜಣ್ಣವರು ಸ್ಪೆಷಲಿ ನಮ್ಮ ವೆಂಡರ್ ಏನಿದ್ದಾರೆ ಅಂತಂದರೆ ಅವರೊಂದು ಇಂಟ್ರೆಸ್ಟ್ ನೋಡಬೇಕು. ಆಗುತ್ತೆ ಸರ್ ಎಲ್ಲನೂ ಮಾಡೋಣ. ಅವಾಗ ಮಳೆ ಜಾಸ್ತಿ ಇತ್ತು, ಮಳೆ ಜಾಸ್ತಿ ಇದ್ದರೆ ಅವಾಗ ಇನಾಗ್ರೇಷನ್ ಮಾಡಲೇಬೇಕಾಗಿತ್ತು, ಬಿಕಾಸ್ ಫೌಂಡೇಶನ್ ಸ್ಟೋನ್ ಹಾಕಲೇಬೇಕಾಗಿತ್ತು. ಆದರೂ ಅಲ್ಲಿ ಇಮಿಡಿಯೇಟ್ ಆಗಿ ಮಾಡಿಬಿಟ್ಟು ವರ್ಕು. ಸೊ ಇನ್ನು ಈ ಸಂದರ್ಭದಲ್ಲಿ ವಿರ್ಬ್ಯಾಕ್ ಮ್ಯಾನೇಜರ್ ವೆಂಕಟರೆಡ್ಡಿ, ಪಶುವೈದ್ಯ ಡಾಕ್ಟರ್ ನವೀನ್ ಚಂದ್ರು, ಸಹಾಯಕ ನಿರ್ದೇಶಕ ಪಶು ಇಲಾಖೆ ಡಾಕ್ಟರ್ ರಮೇಶ್, ವಿರ್ಬ್ಯಾಕ್ ಸಂಸ್ಥೆಯ ಅಧಿಕಾರಿಗಳಾದ ಹರೀಶ್, ಅಂಬರೀಶ್, ಕೊತ್ತನೂರು ಪಂಚಾಯಿತಿ ಪಿಡಿಒ ಪವಿತ್ರ, ಗ್ರಾಮಸ್ಥರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಕಾಂಗ್ರೆಸ್ ಶಾಸಕರ ಸಭೆ ಆರಂಭಗೊಂಡಿದ್ದು, ಮೇಕೆದಾಟು ಸೇರಿದಂತೆ ವಿವಿಧ ವಿಚಾರಗಳು ಚರ್ಚೆಯಾಗಲಿವೆ. ಈ ಕುರಿತಾದ ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಆರ್ವಿ ದೇಶಪಾಂಡೆ, ಜಿ ಪರಮೇಶ್ವರ್, ಎಚ್ಕೆ ಪಾಟೀಲ್, ಎಂಬಿ ಪಾಟೀಲ್, ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಶಾಸಕರು ಹಾಗೂ ಕೆಪಿಸಿಸಿ ಪದಾಧಿಕಾರಿಗಳು ಭಾಗಿಯಾಗಿದ್ದಾರೆ. ಈಗಾಗಲೇ ರಾಮನಗರ್ ಜಿಲ್ಲಾಡಳಿತ ಮೇಕೆದಾಟಿನಲ್ಲಿ ಕಟ್ಟುನಿಟ್ಟಿನ ನಿಷೇಧಾಜ್ಞೆ ಘೋಷಣೆ ಮಾಡಿ ಪಾದಯಾತ್ರೆ ಮಾಡದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಈಗಾಗಲೇ ನೋಟಿಸ್ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ನಾಳೆ ಪಾದಯಾತ್ರೆ ಮಾಡುತ್ತೇವೆ, ರಾಜಕೀಯವಾಗಿ ಪಾದಯಾತ್ರೆ ಹತ್ತಿಕ್ಕಲು ಪ್ರಯತ್ನ ನಡೆಸಲಾಗುತ್ತಿದೆ, ಕಾನೂನಿಗೆ ನಮಗೆ ಗೌರವ ಇದ್ದೇ ಇದೆ, ನಾವೆಂದು ಕಾನೂನು ಉಲ್ಲಂಘನೆ ಮಾಡುವುದೇ ಇಲ್ಲ, ಒಂದು ವೇಳೆ ನಾವು ಕಾನೂನು ಉಲ್ಲಂಘಿಸಿದ್ರೆ ಬಂಧನ ಮಾಡಲಿ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಪಾದಯಾತ್ರೆ ನಡೆಸಲು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸ್ ಬಂಧನದ ಹಿನ್ನೆಲೆಯಲ್ಲಿ ನಾಳಿನ ಪಾದಯಾತ್ರೆ ಮುಂದೂಡುವ ಬಗ್ಗೆ ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತಾ? ಹಾಗಾದರೆ ಚರ್ಚೆ ಮಾಡಿ ಪಾದಯಾತ್ರೆ ದಿನಾಂಕವನ್ನು ಮುಂದೂಡುವ ಸಾಧ್ಯತೆ ಇದೆಯಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಜಿ ಗುರುಮೂರ್ತಿ, ಅಮೋಕ್ ಟಿವಿ, ರಾಮನಗರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.